ನನ್ ಗಂಡ ಯಾವ ತಪ್ಪು ಮಾಡ್ಲಿಲ್ಲ ಅಂದ್ರು ಅವ್ರ ಹೆಸರು ಸೇರಿಸ್ಕೊಂಡ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಈಗ ನನ್ ಗಂಡನ್ ತಪ್ಪಿಲ್ಲ ಅಂತ ನಾನ್ ಸಾಬೀತು ಮಾಡ್ತೀನಿ, ನೀವ್ ಜೈಲ್ಗೆ ಹೋಗ್ತೀರಾ. ಈಗ ಸುಮ್ನೆ ನಿಂತ್ರೆ ಆಗಲ್ಲ, ಲೇಡಿ ಕಾನ್ಸ್ಟೇಬಲ್ನ ಒಳ ಕರಿಬೇಕಾ? ಏನು ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ? ಅದು ನಿನ್ನೆ ನ್ಯೂಸಲ್ಲಿ ಟೆಲಿಕಾಸ್ಟ್ ಆಯ್ತಲ್ಲ, ಡಾಕ್ಟರ್ ಪ್ರಶಾಂತ್ ಮತ್ತೆ ನನ್ನ ಮಧ್ಯೆ ಅಫೇರ್ ಇದೆ ಅಂತ, ಅದೆಲ್ಲ ಸುಳ್ಳು. ನಾನೇ ನಮ್ಮ ಚಿಕ್ಕಮ್ಮಂಗೆ ಹುಷಾರಿಲ್ಲ ಅಂತ ಪ್ರಶಾಂತ್ ಅವ್ರಿಗೆ ಸುಳ್ಳು ಹೇಳಿ ಅವ್ರನ್ನ ಮನೆಗೆ ಕರೆಸ್ಕೊಂಡೆ. ಯಾಕೆ ಹೀಗೆ ಮಾಡಿದ್ರಿ? ಟಿವಿಲಿ ಪೇಪರಲ್ಲಿ ಬಂದಿದ್ದನ್ನ ನೋಡಿ ಈ ಥರನೇ ಹೇಳಿಕೆ ಕೊಡಿ ಅಂತ ಯಾರಾದರೂ ಒತ್ತಡ ಹಾಕ್ತಿದ್ದಾರಾ? ಪ್ರಶಾಂತ್ ಅವರೇ ಸ್ವಂತವಾಗಿ ಕ್ಲಿನಿಕ್ ಓಪನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇದನ್ನ ನಮ್ಮ ಕೈಯಿಂದ ಸಹಿಸ್ಕೊಳಕ್ಕಾಗಿಲ್ಲ, ಅದಕ್ಕೆ ಅವ್ರ ಇಮೇಜ್ ಡ್ಯಾಮೇಜ್ ಮಾಡಬೇಕು ಅಂತ ಹೀಗೆ ಮಾಡಿದ್ವಿ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ನಿಮ್ಮಂಥವ್ರೇ ಹೀಗೆ ಮಾಡಿದ್ರೆ ಹೇಗೆ ಮೇಡಮ್? ನೋಡಿ, ಈಗ ಲಾವಣ್ಯ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನಾಳೆ ಎಲ್ಲ ನ್ಯೂಸ್ ಚಾನಲ್ನಲ್ಲೂ ಪೇಪರ್ನಲ್ಲೂ ಬರಲಿ ಪ್ಲೀಸ್. ಖಂಡಿತ ಸರ್. ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ರಿಕ್ವೆಸ್ಟ್. ನೋಡಿ, ನೀವೀಗ ತಾನೇ ಲಾವಣ್ಯ ಅವ್ರಿಗೆ ಕೇಳಿದ್ರಿ, ಜವಾಬ್ದಾರಿ ಸ್ಥಾನದಲ್ಲಿರೋರು ನೀವೇ ಹೀಗೆಲ್ಲ ಮಾಡಿದ್ದೀರಲ್ಲ ಅಂತ. ಅದೇ ಪ್ರಶ್ನೆನ ನಾನು ನಿಮಗೆಲ್ಲ ಕೇಳ್ತಿದ್ದೀನಿ. ಜನ ನೀವೇನೇ ಬರೆದ್ರು, ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡಿದ್ರು ಅದನ್ನು ನಂಬ್ತಾರೆ. ಹಾಗಾಗಿ ಇಂಥ ನ್ಯೂಸ್ ಸಿಕ್ಕಿದಾಗ ಅದನ್ನು ಪ್ರಿಂಟ್ ಮಾಡೋಕ್ಕೆ ಮುಂಚೆ, ಟೆಲಿಕಾಸ್ಟ್ ಮಾಡೋಕ್ಕೆ ಮುಂಚೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಬೇಕಲ್ವಾ? ಇವ್ರು ಕೊಟ್ಟಿರೋ ಫೋಟೋ ನಿಜಾನೇ, ಆದರೆ ಫೋಟೋ ಹಿಂದಿರೋ ಸತ್ಯನ ನೀವು ತಿಳ್ಕೊಂಡು ಆಮೇಲೆ ಜನರಿಗೆ ತಲುಪಿಸ್ಬೇಕಲ್ವಾ? ಪ್ರಶಾಂತ್ ಅವ್ರಿಗೆ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು, ಅದಕ್ಕೆ ರಿಸ್ಕ್ ತಗೊಂಡು ಪತ್ತೆ ಮಾಡಿದ್ವಿ. ಆದರೆ ಎಷ್ಟು ಜನದ ಮನೇಲಿ ಪತ್ತೆದಾರಿ ಪ್ರತಿಭಾ ಇರ್ತಾರೆ? ಎಷ್ಟೋ ಜನ ನಿರಪರಾಧಿಗಳು ಅವ್ರ ಬಗ್ಗೆ ನ್ಯೂಸ್ ಚಾನಲ್ನಲ್ಲಿ ಕೆಡ್ದಾಗ ತೋರಿಸಿದ್ರು ಅಂತ, ಪೇಪರ್ನಲ್ಲಿ ಕೆಡ್ದಾಗ ಬರೆದ್ರು ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿರೋ ಉದಾಹರಣೆಗಳಿವೆ. ಇವತ್ತು ಲಾವಣ್ಯ ಅವರು ಸತ್ಯ ಒಪ್ಕೊಂಡಿರಲಿಲ್ಲ ಅಂದರೆ ಪ್ರಶಾಂತ್ ಅವ್ರ ಮೇಲಿರೋ ಆರೋಪ ಹಾಗೆ ಉಳಿದಿರೋದು. ಅದಕ್ಕೆ ಪ್ಲೀಸ್, ನೀವುಗಳು ನಿಜ ಯಾವುದು ಸುಳ್ಳು ಯಾವುದು ತಿಳ್ಕೊಂಡು ಮುಂದುವರೆದ್ರೆ ಇಂಥವೆಲ್ಲ ತಡಿಬೋದು. ಖಂಡಿತ ಮೇಡಮ್, ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾರು ದಿವ್ಯ? ಯಾಕೆ ಕಟ್ ಮಾಡ್ದೆ? ರಿಸೀವ್ ಮಾಡತ್ತಾನೆ? ಓ, ನಾನಿದ್ದೀನಿ ಅಂತ ಸಂಕೋಚನ ಮಾತಾಡಕ್ಕೆ? ಸಂಕೋಚನೂ ಇಲ್ಲ ಏನೂ ಇಲ್ಲ, ಅವಳು ಫೋನಲ್ಲಿ ಒಂದ್ಸಲ ಮಾತಾಡಕ್ಕೆ ಶುರು ಮಾಡಿದ್ರೆ ಮಾತಾಡ್ತಾನೆ ಇರ್ತಾಳೆ. ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಮನೆಗೆ ಬರೋವರೆಗೂ ಮಾತಾಡ್ತಾನೆ ಇರ್ತಾಳೆ. ಏನು ಹುಡುಗರಪ್ಪ ನೀವು, ಇಷ್ಟಪಡೋ ತನಕ ಧ್ವನಿ ಕೇಳಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀರಾ? ಹುಡುಗಿ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಫೋನ್ ಕಾಲ್ಸ್ ಅವಾಯ್ಡ್ ಮಾಡ್ತೀರಾ, ತಪ್ಪಲ್ವಾ ಇದು? ಅಯ್ಯೋ, ನಾನೊಬ್ಬ ದಡ್ಡ, ಹೋಗಿ ಹೋಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ, ತಪ್ಪಾಯ್ತು ಮೇಡಮ್, ಸಾರಿ. ಇವಾಗ ನಾನು ಏನು ಮಾಡಲಿ ಮೇಡಮ್? ದಿವ್ಯಾಗ ಫೋನ್ ಮಾಡಿ ಮಾತಾಡು. ಮಾಡು. ಓ, ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ನಿಮಗೆ ಫೋನ್ ಮಾಡಿರಬೇಕು. ಕೋತಿ. ನಿಮ್ಮ ಕೋತಿ ಅಲ್ಲ, ನಮ್ಮ ಅತ್ತೆ. ಹೇಳಿ ಅತ್ತೆ. ಏನು ಹೇಳಮ್ಮ, ಇಷ್ಟು ದಿನ ಕಣ್ಮುಂದೆ ಮಗನ ಜೀವನ ಹಾಳಾಗ್ತಿದೆಯಲ್ಲ ಅಂತ ಸಂಕಟ ಪಡ್ತಿದ್ದೆ, ಈಗ ಅವನ ಹೆಸರು ಬೀದಿಗೆ ಬಂದಿದೆ. ಒಂದಿನಕ್ಕೂ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ದೆ ಇರೋ ನೆಂಟರೆಲ್ಲ ಇವತ್ತು ಫೋನ್ ಮಾಡಿ ಟಿ ವಿಲಿ ಬರ್ತಿರೋದೆಲ್ಲ ನಿಜಾನಾ ಅಂತ ಕೇಳ್ತಿದ್ದಾರೆ. ನಿಮ್ಮ ಮಗನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ಅತ್ತೆ? ನಿನಗಿದೆಯಾ? ನನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅವ್ರ ಮೇಲೂ ಅಷ್ಟೇ ಇದೆ ಅತ್ತೆ. ಹಾಗಾದರೆ ನಿನ್ನ ಮನೆಗೆ ಬಂದ್ಬಿಡೆ, ಈ ಸಮಯದಲ್ಲಿ ನಿನ್ನ ಅವಶ್ಯಕತೆ ನಮಗೆಲ್ಲ ಇದೆ ಕಣೆ. ಹೇಗಾದರೂ ಮಾಡಿ
ಈ ಸಮಸ್ಯೆನ ಬಗೆಹರಿಸ್ಬಿಡು. ಸರಿ ಮಾಡಾಯ್ತು ಅತ್ತೆ, ನಾನು ಅಜಯ್ ಸೇರ್ಕೊಂಡು. ಲಾವಣ್ಯ ಪ್ರೆಸ್ ಅವ್ರ ಮುಂದೆ ಅವಳು ತಪ್ಪನ್ನ ಒಪ್ಕೊಂಡಾಯ್ತು. ಪ್ರತಿಭಾ, ನೀನ್ ಹೇಳ್ತಾ ಇರೋದಲ್ಲ ನಿಜ ಏನೇ? ಖಂಡಿತ ನಿಜ ಅತ್ತೆ. ನಾಳೆ ಅಷ್ಟೊತ್ತಿಗೆ ಈ ಸುದ್ದಿ ಪೇಪರು ಟಿವಿಯಲ್ಲೆಲ್ಲ ಬರುತ್ತೆ. ಇದ್ರ ಬಗ್ಗೆ ಇನ್ನ ನೀವು ತಲೆ ಕೆಡ್ಸ್ಕೋಬೇಡಿ, ಮತ್ತೆ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಬಾಯ್ ಅತ್ತೆ. ಹೋಗೋಣ. ನಿನ್ನೆ ನ್ಯೂಸಲ್ಲಿ ಟೆಲಿಕಾಸ್ಟ್ ಆಯ್ತಲ್ಲ, ಡಾಕ್ಟರ್ ಪ್ರಶಾಂತ್ ಮತ್ತೆ ನನ್ನ ಮಧ್ಯೆ ಅಫೇರ್ ಇದೆ ಅಂತ. ಅದೆಲ್ಲ ಸುಳ್ಳು. ಪ್ರಶಾಂತ್ ಅವರೇ ಸ್ವಂತವಾಗಿ ಕ್ಲಿನಿಕ್ ಓಪನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇದನ್ನ ನಮ್ಮ ಕೈಯಿಂದ ಸಹಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಅವ್ರ ಇಮೇಜ್ ಡ್ಯಾಮೇಜ್ ಮಾಡಬೇಕು ಅಂತ ಹೀಗೆ ಮಾಡಿದ್ವಿ. ಪ್ರಶಾಂತ್ ಅವ್ರು ಈ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು. ಅದಕ್ಕೆ ರಿಸ್ಕ್ ತಗೊಂಡು ಪತ್ತೆ ಮಾಡಿದ್ವಿ. ನೋಡ್ದೀನೋ, ಆಗಿರೋ ಅನಾಹುತಕ್ಕೆಲ್ಲ ಪ್ರತಿಭಾನೇ ಕಾರಣ ಅಂತ ಹೇಳ್ತಿದ್ದೆ. ಈಗ ನೋಡು, ನಿನ್ ಮೇಲೆ ಬಂದಿರೋ ಅಪವಾದನ ಅವಳೇ ದೂರ ಮಾಡಿದಾಳೆ. ಅತ್ತಿಗೆ ಜಾಗದಲ್ಲಿ ಇನ್ ಯಾರಾದ್ರೂ ಇದ್ದಿದ್ರು ಇಷ್ಟೊಂದು ಒಳ್ಳೆತನ ತೋರಿಸ್ತಿರ್ಲಿಲ್ಲ. ಹೌದು, ನಮ್ಮ ಪ್ರತಿಭಾ ಮೇಣದ ಬತ್ತಿ ಇದ್ದ ಹಾಗೆ ತಾನುರಿದು ಎಲ್ರಿಗೂ ಬೆಳಕು ಕೊಡ್ತಾಳೆ. ಅರೆ, ನಮ್ಮ ಹಾಸ್ಪಿಟಲ್ ಎಂ ಡಿ ರಾಜೀವ್ ಸರ್ ಫೋನ್ ಮಾಡ್ತಿದ್ದಾರೆ. ಹಲೋ ಸರ್. ಸರ್, ನೀವು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ರಿ ಅಂತ ನಿಮ್ಮ ಮೇಲೆ ಗೌರವ ಏನು ಕಡಿಮೆ ಆಗಿಲ್ಲ ಸರ್. ಸಾರಿನಾ? ಯಾಕೆ ಸರ್? ಆದರೂ ನಾನು ವಾಪಸ್ ಜಾಯ್ನ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್. ಹಾಗಲ್ಲ ಸರ್, ನಮ್ಮ ಮನೆಯವ್ರ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡಿ ಆಮೇಲೆ ನಿರ್ಧಾರ ಮಾಡೋಣ ಅಂತ. ಯಾವುದಕ್ಕೂ ನನ್ನ ನಿರ್ಧಾರ ಏನು ಅಂತ ನಿಮಗೆ ತಿಳಿಸ್ತೀನಿ ಸರ್. ಓಕೆ ಸರ್, ಬಾಯ್ ಸರ್. ಯಾರ್ದ ಫೋನು? ಹಾಸ್ಪಿಟ್ಲಿಂದ ಎಂ ಡಿ ಕಾಲ್ ಮಾಡಿದ್ರಮ್ಮ. ಏನಂತೆ? ಅವರು ನ್ಯೂಸ್ ನೋಡಿದ್ರಂತೆ. ಯಾರ್ದೋ ಮಾತು ಕೇಳಿ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ, ಈಗ ಮತ್ತೆ ವಾಪಸ್ ಜಾಯಿನ್ ಆಗಿ ಅಂತ ಹೇಳ್ತಿದ್ದಾರೆ. ಅಣ್ಣ, ಇದೆಲ್ಲ ಆಗಿದ್ದು ಅದಕ್ಕೆಯಿಂದಾನೆ. ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಹೌದಣ್ಣ, ನೀನು ಫೋನಲ್ಲಿ ಏನು ಹೇಳಿದೆ ಹೇಳು. ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು ಅಂತ ತಾನೆ. ನಿಜವಾದ ಫ್ಯಾಮಿಲಿ ಅನ್ನೋದಕ್ಕೆ ಅರ್ಥ ಬರೋದು ಯಾವಾಗ ಹೇಳು? ನಿನ್ನ ಹೆಂಡತಿ, ನಿನ್ನ ಮಗು ಈ ಮನೆಗೆ ಬಂದಾಗಲೇ. ಅಣ್ಣ ದಯವಿಟ್ಟು ಈಗಲಾದರೂ ನಿನ್ನ ಕೋಪ ಬಿಟ್ಟು ಪ್ರತಿಭಾತ್ಕಿನ ಕರ್ಕೊಂಬಾ, ಹೋಗೋಣ. ನೀನೇ ಫೋನ್ ಮಾಡಿ ಬರೋದಕ್ಕೆ ಹೇಳು. ಅಂದ್ರೆ ಹೆಂಡತಿ ವಿಷಯದಲ್ಲಿ ಮನ್ಸು ಬದಲಾಯ್ತು ಅನ್ನು. ಯಾವಾಗ ಫೋನ್ ಮಾಡ್ತೀರಾ? ನಾವ್ಯಾರು ಫೋನ್ ಮಾಡಲ್ಲ. ಯಾಕೆ? ನಾವ್ಯಾಕೆ ಫೋನ್ ಮಾಡ್ಬೇಕು? ಹ್ಞೂ, ಅತ್ತಿಗೆ ನೋವಾಗಿರೋದು, ಅವಮಾನ ಆಗಿರೋದು ನಿನ್ನಿಂದಾನೆ ತಾನೆ. ಹ್ಞೂ ಹೌದು ಕಣೋ, ಅವಳನ್ನ ವಾಪಸ್ ಕರ್ಕೊಂಬರೋ ಜವಾಬ್ದಾರಿ ನಿಂದೆ. ಸರಿ, ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಫೋನ್ ಏನು ಮಾಡೋದು ಬೇಡ, ನೀನೇ ನೇರವಾಗಿ ಶಾರದಾ ಅವ್ರ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಬಾ. ನೀನೇ ತಾನೇ ಅವಳನ್ನ ದೂರ ಹೋಗು ಅಂತ ಹೇಳಿದ್ದು. ಈಗ ನೀನೇ ಹೋಗಿ ಅವಳನ್ನ ಕರೆದ್ರೆ ಅವಳಿಗೂ ಸಂತೋಷ ಆಗುತ್ತೆ. ಅಮ್ಮ, ಅತ್ತೆ ಮೊನ್ನೆ ನಡೆದಿದ್ದೇನೆ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಅವ್ರನ್ನ ಫೇಸ್ ಮಾಡೋದು ನನಗೆ ಕಷ್ಟ ಆಗುತ್ತೆ. ಅವರು ವಯಸ್ಸಿನಲ್ಲಿ ಮಾತ್ರ ನಿನಗಿಂತ ದೊಡ್ಡವರಲ್ಲ ಕಣೋ, ಗುಣದಲ್ಲೂ ದೊಡ್ಡವರೇ. ನೀನು ಧೈರ್ಯವಾಗಿ ಹೋಗ್ಬಿಡ್ಬಾ.
ಹೋಗಿ ಬರ್ಬೋದಾ? ಬನ್ನಿ. ಅಮ್ಮ ಅಮ್ಮ ಬಂದೆ ಕಣೆ. ಪ್ರಶಾಂತ್, ಅಯ್ಯೋ ಇದೆಲ್ಲ ಯಾಕೆ? ಕೂತ್ಕೊಳ್ಳಿ. ಪ್ರತಿ ಸಲ ಬಂದಾಗ್ಲೂ ನಿಮ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾ ಇದ್ದೆ. ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ತುಂಬಾ ಬೇಜಾರು ಮಾಡಿದೆ, ನೀವು ಕೊಟ್ಟು ಕಾಫಿ ಕೂಡ ಕುಡಿಲಿಲ್ಲ. ಮನೆಗೆ ಹೋದ್ಮೇಲೆ ಅರ್ಥ ಆಯ್ತು ನಿಮ್ಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ. ಸಾರಿ ಅತ್ತೆ. ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವು ಕೂಡ ಹಳೆದನ್ನೆಲ್ಲ ಮರೆತು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಅದೇ ಸಂತೋಷ. ಹಾಗಾದ್ರೆ ಇವತ್ತೊಂದು ಕಪ್ ಕಾಫಿ ಸಿಗ್ಬೋದಾ? ನಾನು ಮಾಡ್ಕೊಂಬರ್ತೀನಿ. ಏ, ತುಂಬ ದಿನದ ಮೇಲೆ ಬಂದಿದ್ದಾರೆ, ಕೂತ್ಕೊಂಡು ಮಾತಾಡು. ಕಾಫಿನ ನಾನೇ ಮಾಡ್ಕೊಂಬರ್ತೀನಿ. ಥ್ಯಾಂಕ್ಸ್. ಯಾಕೆ? ಲಾವಣ್ಯ ಮತ್ತು ರವೀಶ್ ಸೇರಿ ಮಾಡಿದ ಕುತಂತ್ರದಿಂದ ನನ್ನನ್ನು ಸೇವ್ ಮಾಡಿದ್ದಕ್ಕೆ. ಯಾರು ನನ್ನ ಕೆಲಸದಿಂದ ತೆಗೆದಾಕಿದ್ರೋ ಅವರೇ ಕೆಲಸಕ್ಕೆ ಜಾಯಿನ್ ಆಗು ಅಂತ ಹೇಳಿದ್ದಾರೆ. ಇದೆಲ್ಲ ಆಗಿದ್ದು ನಿನ್ನಿಂದನೇ ಅಲ್ವಾ? ಅದಕ್ಕೆ ಇದಕ್ಕೆ ನನಗೆ ಯಾರೂ ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ. ಅದರಲ್ಲೂ ನೀವಂತೂ ನನಗೆ ಥ್ಯಾಂಕ್ಸೇ ಹೇಳಬಾರ್ದು. ಯಾಕೆ? ನನ್ನ ಪ್ರಕಾರ ನಾವಿಬ್ಬರು ಎರಡು ದೇಹ ಒಂದೇ ಆತ್ಮ, ನಮ್ಮಲ್ಲಿ ಥ್ಯಾಂಕ್ಸ್ ಎಲ್ಲ ಬೇಕಾ? ನನ್ನಿಂದ ನಿಮಗೆ ಇಷ್ಟೆಲ್ಲ ಅವಮಾನ ಆಗಿದೆ, ಆದರೂ ನಡೆದೋಗಿರೋ ಕಹಿ ಘಟನೆಗಳ ಬಗ್ಗೆ ಯಾಕೆ ಮಾತೀಗ? ಎಲ್ಲ ಒಳ್ಳೆಯದೇ ಆಗಿದೆಯಲ್ಲ. ನಿನ್ನಂತ ಒಳ್ಳೆ ಹೆಂಡತಿನ ದೂರ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನನಗೀಗ ಅರ್ಥ ಆಗ್ತಿದೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ನಾನು ನೀವು ಒಂದೇ ಅಂತ ಹೇಳಿದ್ಮೇಲೆ ನಿಮ್ಮನ್ನು ಸಪ್ರೇಟಾಗಿ ಕ್ಷಮಿಸೋದು ಎಲ್ಲಿಂದ ಬಂತು? ಹಾಗಾದರೆ ನಾನು ನೀನು ದೂರ ಇರೋದು ಸಾಕು ಅನ್ಸುತ್ತೆ. ನನ್ನ ಜೊತೆ ಮನೆಗೆ ಬರ್ತೀಯಾ? ಅಲ್ಲಿ ನಿನ್ನೋರೆಲ್ಲ ಕಾಯ್ತಾ ಇದ್ದಾರೆ. ಈ ಒಂದು ಮಾತುಗೋಸ್ಕರ ಇಷ್ಟು ದಿನ ಕಾಯ್ತಿದ್ದೆ. ಬರ್ತೀನಿ, ಹೋಗೋಣ ರೀ. ಕಾಫಿ ತ ಮತ್ತೆ ನಾನು ಪ್ರತಿಭಾನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಅಮ್ಮ, ಗಂಡ ಬಂದು ಕರೆದ ತಕ್ಷಣ ನಿನ್ನ ಒಂಟಿ ಮಾಡಿ ಹೋದೆ ಅಂತ ಅನ್ಕೋಬೇಡ. ಛೇ ಛೇ, ಎಲ್ಲಾದರೂ ಉಂಟೇನೆ. ನೀನು ನಿನ್ನ ಗಂಡ ಮಗು ಜೊತೆ ಆರಾಮಾಗಿರ್ಬೇಕು, ನನಗಷ್ಟೇ ಸಾಕು. ನೀವ್ಯಾಕೆ ಇಲ್ಲಿ ಒಬ್ಬರೇ ಇರ್ತೀರಾ? ನೀವು ನಮ್ಮ ಜೊತೆನೆ ಬಂದ್ಬಿಡಿ. ನೀವಿಬ್ರು ಹೋಗಿ ಸಂತೋಷವಾಗಿರಿ, ನಾನು ಬರೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನೀವು ಅಮ್ಮ ಮನೆಗೆ ಬರ್ತಿದ್ದಾರೆ, ನೀನು ಬರ್ತೀಯಲ್ಲ? ನೋಡೋಣ. ಮಿಸ್ ಯು ಅಜ್ಜಿ. ನಾನು ನಿನ್ನ ಮಿಸ್ ಮಾಡ್ಕೋತೀನಿ. ಪರವಾಗಿಲ್ಲ, ನೂರು ಕಾಲ ಚೆನ್ನಾಗಿ. ಪ್ರತಿಭಾನ್ ಕರ್ಕೊಂಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲೇ?
ಅತ್ತೆ ಪ್ರತಿಭಾ, ಪ್ರತಿಭಾ ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯ? ಚೆನ್ನಾಗಿದ್ದೀನಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ ಕಣೆ. ಪ್ರತಿಭಾ ಕಂದ, ನೀನು ಮನೆಗೆ ಬಂದ್ಬಿಟ್ಟಿಯಲ್ಲ, ಈಗ ಮನೆ ತುಂಬ ಬೆಳಗ್ಗೆ ತುಂಬಿಕೊಂಡಿರುತ್ತೆ ಕಣೆ. ಪ್ರಶಾಂತ, ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರತಿಭನ್ನ ಕರ್ಕೊಂಬಂದ್ಬಿಟ್ಟಿಯಲ್ಲ, ತುಂಬ ಥ್ಯಾಂಕ್ಸ್ ಕಣ. ನೀವು ಹೇಳಿದ್ರಿ ಅಂತಲ್ಲಮ್ಮ ನನ್ನ ಮನಸ್ಸಿಗೆ ಫೀಲ್ ಆಯಿತು. ಪ್ರತಿಭನ ದೂರ ಕಳಿಸಿ ನನಗೆ ನಾನೇ ಶಿಕ್ಷೆ ಕೊಟ್ಕೋತಿದ್ದೆ ಅಂತ. ಜಾಣೆಯಿಂದ ದೂರ ಇದ್ದು ನಾನು ಏನು ಸಂತೋಷವಾಗಿರಲಿಲ್ಲ. ಹಳೆದನ್ನೆಲ್ಲ ಮತ್ತೆ ಯಾಕೆ ಮಾತಾಡ್ತೀರಾ? ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಬರೀ ನೋವು, ಅದರಲ್ಲಿ ನಿಮ್ಮ ತಪ್ಪೇನಿರಲಿಲ್ಲ. ಆದರೆ ಅದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇತ್ತಲ್ವಾ? ಇವತ್ತೊಂದು ಮಾತು ಹೇಳ್ತೀನಿ, ಇನ್ಯಾವತ್ತೂ ನಿನ್ನ ವಿಷಯದಲ್ಲಿ ನಾನು ದುಡ್ಕಲ್ಲ. ಇವಳು ಈ ಮನೆಗೆ ಬರಲ್ಲ, ಈ ಮನೇಲಿ ನಾನು ಸುಖವಾಗಿರೋಣ ಅನ್ಕೊಂಡಿದ್ದೆ. ಮತ್ತೆ ಇವಳು ಈ ಮನೆಗೆ ಒಗ್ಗರ್ಸ್ಕೊಂಡ್ಳು. ಬಾಬಾ, ನೀವು ಮತ್ತೆ ಹಳೆ ಹಾಸ್ಪಿಟ್ಲಿಗೆ ರೀಜನ್ ಆಗ್ತೀರಾ ಅಂತ ಕೇಳ್ಪಟ್ಟೆ, ಏನು ಡಿಸೈಡ್ ಮಾಡಿದ್ರಿ? ಅಣ್ಣ ಹೋಗಿ ಅಲ್ಲೇ ಕೆಲ್ಸಕ್ಕೆ ಸೇರಿದ್ರೆ ನಿಜವಾಗ್ಲೂ ಈ ಕೇಸ್ ಗೆದ್ದ ಹಾಗೆ. ಒಂದ್ಸತಿ ಯಾರ್ದೋ ಮಾತು ಕೇಳ್ಕೊಂಡು ಅವ್ರನ್ನ ಕೆಲ್ಸದಿಂದ ತೆಗೆದ್ರು, ಮತ್ತೆ ಅದೇ ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅಂಥ ವಾತಾವರಣದಲ್ಲಿ ಕೆಲಸ ಮಾಡಿದ್ರೆ ಯಾವಾಗಲೂ ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಅದಕ್ಕೆ ನಿಮ್ಮದೇ ಅಂತ ಒಂದು ಕ್ಲಿನಿಕ್ ಇದ್ರೆ ಚೆನ್ನಾಗಿರುತ್ತಲ್ವಾ? ಹೌದು ಕಣೋ, ಪ್ರತಿಭಾ ಹೇಳ್ತಾ ಇರೋದು ಸರಿಯಾಗಿದೆ. ನೀನು ಮುಂಚೆ ಅನ್ಕೊಂಡಾಗೆ ಕ್ಲಿನಿಕ್ ಓಪನ್ ಮಾಡಿಬಿಡು. ಸರಿ ಮಾ. ಇದು ಮೋಸ. ಯಾವುದು, ಅಪ್ಪ ಕ್ಲಿನಿಕ್ ಓಪನ್ ಮಾಡದಾ? ಅಲ್ಲ, ಎಲ್ಲರೂ ಅವಾಗ್ಲಿನ ಅಮ್ಮನ ಬಗ್ಗೆ ವಿಚಾರಿಸ್ತಿದ್ದೀರಾ, ಅಪ್ಪನ ಕ್ಲಿನಿಕ್ ಬಗ್ಗೆನೇ ಮಾತಾಡ್ತಿದ್ದೀರಾ, ನನ್ನ ಬಗ್ಗೆ ಯಾರೂ ಗಮನನೇ ಕೊಡ್ತಿಲ್ಲ. ಅಯ್ಯೋ, ಎಂತ ದೊಡ್ಡ ತಪ್ಪಾಯ್ತು? ನಿನ್ ಕತೆ ಏನ್ ಹೇಳಮ್ಮ? ನೀನೇ ನಿಮ್ಮ ಅಪ್ಪ ಅಮ್ಮನ ಒಂದ್ ಮಾಡಿದ್ಯಾ, ಮತ್ತಿನ್ನೇನಿದ್ದು? ಈಗ್ಲೂ ಯಾಕೆ ಮುಖ ನಮ್ಮ ಊದಿಸ್ಕೊಂಡಿದ್ಯಾ? ನಗ್ಬಾರ್ದ? ನಂಗೊಂದು ಆಸೆ ಇದೆ, ಅದಕ್ಕೆಲ್ಲರೂ ಓಕೆ ಅನ್ಬೇಕು. ಏನ್ ಆಸೆ ಅಂತ ಹೇಳು. ಅಮ್ಮ ಮತ್ತೆ ಪತ್ತೆದಾರಿ ಕೆಲಸ ಮಾಡ್ಬೇಕು. ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ, ನಿಮ್ಮ ಅಪ್ಪ ಒಪ್ಪಬೇಕು ಅಷ್ಟೇ. ನಾನೇ ಒಪ್ಪಲ್ಲ, ಖಂಡಿತ ಒಪ್ತೀನಮ್ಮ. ಜಾಣೆ ಬರೀ ಪತ್ತೆದಾರಿಕೆ ಅಷ್ಟೇ ಅಲ್ಲ, ಪತ್ತೆದಾರಿಕೆ ಏಜೆನ್ಸಿ ಕೂಡ ಶುರು ಮಾಡ್ತಾರೆ. ಈಗ ನಾವು ಕ್ಲಿನಿಕ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಅದೇ ಜಾಗದಲ್ಲಿ ಆಫೀಸ್ ಕೂಡ ಓಪನ್ ಮಾಡ್ತಾರೆ. ಖುಷಿನಾ?